ಕಾಂಗ್ರೆಸ್ ಪಕ್ಷದವರು 40% ಅಭಿಯಾನ ತರ ಏನು ನಡೆಸ್ತಾ ಇದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಬರುವಂತ ದಿನಗಳಲ್ಲಿ ಇದನ್ನ ಯಶಸ್ವಿಯಾಗಿ ಎದುರಿಸುತ್ತೇವೆ ಇದರಿಂದ ಏನು ಹೆದರಿಕೊಳ್ಳತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡತಕ್ಕಂತ ನೈತಿಕತೆ ಅಂತ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಹಿಂದೆ ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಯಾವ ರೀತಿ ಕೋಲ್ ಇರಬಹುದು 2G ಸ್ಕ್ಯಾಮ್ ಇರಬಹುದು ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಇರಬಹುದು ಸುಮಾರು 12 ಲಕ್ಷ ಕೋಟಿ ಹಗರಣ ದೇಶದಲ್ಲಿ ಇದೆಂದೂ ಕೂಡ ನೋಡಿರಲಿಲ್ಲ 12 ಲಕ್ಷ ಕೋಟಿ ಕ್ಕೂ ಹೆಚ್ಚು ಹಗರಣ ನಡೆದಿರತಕ್ಕಂತದ್ದು ಇತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಈ ದೇಶದ ಪ್ರಧಾನಮಂತ್ರಿ ಇದ್ದಾರೆ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ಒಂದು ಆರೋಪವನ್ನು ಮಾಡಲಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿಚಾರದಲ್ಲಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಅರೆ ಇವರ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಮಾಡಿರತಕ್ಕಂತ ಕಾಂಟ್ರಾಕ್ಟ್ ಕೆಲಸಕ್ಕೆ ಪೇಮೆಂಟ್ ಆಗಿಲ್ಲ ಅದಕ್ಕೆ ಯಾರೋ ಒಬ್ಬ 40% ಅಂತ ಹೇಳ್ತಾನೆ ಅಂತಂದ್ರೆ ಅದನ್ನ ಇವರು ಇಟ್ಕೊಂಡು ಇವತ್ತು ಇಡೀ ರಾಜ್ಯದಂತ ಬಂಬಡಿ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಇದೆಲ್ಲವೂ ಕೂಡ ರಾಜ್ಯದ ಪ್ರಜ್ಞಾವಂತ ಮತದಾರರು ಯಾವಾಗ ಉತ್ತರ ಕೊಡಬೇಕು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಆದರೆ ನಾವು ಭಾರತೀಯ ಜನತಾ ಪಕ್ಷ ಇದರಿಂದ ಎದುರುಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದನ್ನು ಯಶಸ್ವಿಯಾಗಿ ಎದುರಿಸ್ತೇವೆ ಏನು ಎದುರುಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ವಿಸ್ತಾರ.